ಮದುವೆ ಎನ್ನುವುದು ಜೀವನದ ಪ್ರಮುಖ ಘಟ್ಟಗಳಲ್ಲಿ ಒಂದು. ಸರಿಯಾದ ವಯಸ್ಸಿನಲ್ಲಿ ಮದುವೆಯಾದರೆ ಸರಿಯಾದ ಸಮಯದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ. ಆದರೆ ಕೆಲವರ ಜೀವನದಲ್ಲಿ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತದೆ ಹೊರತು ವಿವಾಹ ಯೋಗವೂ ಇರುವುದಿಲ್ಲ. ತಡವಾದ ಮದುವೆ ಹಾಗೂ ವಿವಾಹ ಯೋಗವಿಲ್ಲದಿದ್ದವರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಉಲ್ಲೇಖಿಸಲಾದ ಪರಿಹಾರಗಳಲ್ಲಿ ರತ್ನಶಾಸ್ತ್ರವು ಒಂದು. ಈ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತೆ ಅನೇಕ ವಿಶೇಷ ರತ್ನಗಳಿವೆ. ಈ ರತ್ನಗಳನ್ನು ಧರಿಸಿದರೆ ಖಂಡಿತ ಶೀಘ್ರ ವಿವಾಹ ಯೋಗವು ಪ್ರಾಪ್ತಿಯಾಗುವುದೆಂದು ಹೇಳಲಾಗುತ್ತದೆ. ಆ ರತ್ನಗಳು ಯಾವುವು ಎನ್ನುವುದು ಈಗ ನಿಮಗೆ ತಿಳಿಸುತ್ತೇವೆ. ಗೋಮೇಧ. ಗೋಮೇಧವನ್ನು ಧರಿಸುವುದರಿಂದ ನಿಮ್ಮ ಕುಂಡಲಿಯ 5ನೇ ಮನೆಯಲ್ಲಿರುವ ರಾಹು ಬಲಗೊಳ್ಳುತ್ತಾನೆ. ಈ ಕಾರಣದಿಂದಾಗಿ ನಿಮ್ಮ ಜಾತಕದಲ್ಲಿ ವಿವಾಹದ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ರಾಹುವಿನ ಅಡ್ಡ ಪರಿಣಾಮಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಶೀಘ್ರ ವಿವಾಹ ಮಾತ್ರವಲ್ಲದೆ ವೈವಾಹಿಕ ಜೀವನದಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಸಹ ನಿವಾರಿಸುವುದು. ವಜ್ರ. ಜಾತಕದ 7ನೇ ಮನೆಯಲ್ಲಿ ಶುಕ್ರನು ದುರ್ಬಲ ಸ್ಥಿತಿಯಲ್ಲಿದ್ದರೆ ನಿಮ್ಮ ದಾಂಪತ್ಯದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಶುಕ್ರನ ಕೆಟ್ಟ ಪರಿಣಾಮವನ್ನು ತಡೆಗಟ್ಟಲು ನೀವು ವಜ್ರವನ್ನು ಧರಿಸುವುದು ಉತ್ತಮ. ಶುಕ್ರನು ಮದುವೆ, ಮಕ್ಕಳು ಹಾಗೂ ಭೌತಿಕ ಸಂತೋಷಕ್ಕೆ ಸಂಬಂಧಿಸಿದ ಗ್ರಹ. ಹೀಗಾಗಿ ವಜ್ರವನ್ನು ಧರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಶುಕ್ರನ ಎಲ್ಲ ಅಡ್ಡ ಪರಿಣಾಮಗಳು ಕಡಿಮೆಯಾಗುತ್ತವೆ. ಇನ್ನು ಮೂರನೇದಾಗಿ ಮುತ್ತು. ರತ್ನಶಾಸ್ತ್ರದಲ್ಲಿ ಪುರುಷರು ಮುತ್ತು ಧರಿಸುವಂತೆ ಸೂಚಿಸಲಾಗಿದೆ. ಮುತ್ತಿನ ಉಂಗುರದ ಧಾರಣೆಯಿಂದ ಸುಂದರವಾದ ಹಾಗೂ ಸೂಕ್ತವಾದ ಜೀವನ ಸಂಗಾತಿಯನ್ನು ಪಡೆಯುವಿರಿ. ನಿಮ್ಮ ದಾಂಪತ್ಯ ಜೀವನವು ಸಂತೋಷ ಹಾಗೂ ಆನಂದದಲ್ಲಿ ಕಳೆಯುತ್ತದೆ ಎಂದು ಹೇಳಲಾಗುತ್ತದೆ. ಅವಿವಾಹಿತರು ಮುತ್ತಿನ ಧಾರಣೆಯನ್ನು ಮಾಡಿದರೆ ಸರಿಯಾದ ವಯಸ್ಸಿನಲ್ಲೇ ಮದುವೆಯ ಯೋಗವು ಕೂಡಿಬರುತ್ತದೆ. ಇನ್ನು ನಾಲ್ಕನೇದಾಗಿ ನೀಲಮಣಿ. ಶನಿಯ ಆಧಿಪತ್ಯವಿರುವ ರಾಶಿಯವರು ನೀಲಮಣಿಯನ್ನು ಧರಿಸಿದರೆ ಉತ್ತಮವೆಂದು ಹೇಳಲಾಗುತ್ತದೆ. ಈ ರಾಶಿಗಳೆಂದರೆ ಮಕರ ರಾಶಿ ಹಾಗೂ ಕುಂಭರಾಶಿ. ನೀಲಮಣಿಯನ್ನು ಧರಿಸಿದರೆ ಶನಿದೇವನು ಸಂತುಷ್ಟನಾಗುತ್ತಾನೆ, ಜೊತೆಗೆ ಧರಿಸುವಂತಹ ವ್ಯಕ್ತಿಯ ಜೀವನದಲ್ಲಿ ಸಂತೋಷವನ್ನು ನೀಡುತ್ತಾನೆ. ಇನ್ನು ಐದನೇದಾಗಿ ಹಳದಿ ನೀಲಮಣಿ. ಹಳದಿ ನೀಲಮಣಿ ಮಹಿಳೆಯರಿಗೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಮದುವೆಯಲ್ಲಿ ವಿಳಂಬವನ್ನು ಎದುರಿಸುತ್ತಿರುವ ಮಹಿಳೆಯರಿಗೆ ಉತ್ತಮ. ಹಳದಿ ನೀಲಮಣಿ ಧರಿಸುವುದರಿಂದ ಮಹಿಳೆಯರು ವೈವಾಹಿಕ ಜೀವನದಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ. ಆದರೆ ನೆನಪಿನಲ್ಲಿಡಬೇಕಾದ ವಿಷಯವೇನೆಂದರೆ ನೀವು ತುಲಾ ಅಥವಾ ವೃಷಭ ರಾಶಿಯವರಾಗಿದ್ದರೆ ನೀವು ಹಳದಿ ನೀಲಮಣಿ ಧರಿಸಬಾರದು. ಇನ್ನು ಆರನೇದಾಗಿ ಮಾಣಿಕ್ಯ. ಮದುವೆಯಲ್ಲಿ ವಿಳಂಬವನ್ನು ಎದುರಿಸುತ್ತಿದ್ದರೆ ಮಾಣಿಕ್ಯವನ್ನು ಧರಿಸಿದರೆ ಕುಂಡಲಿಯ 7ನೇ ಮನೆಯಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ. ಮಾಣಿಕ್ಯದ ಧಾರಣೆಯಿಂದ ಮದುವೆಗೆ ಎದುರಾಗುತ್ತಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಸೂರ್ಯನ ಕೆಟ್ಟ ಪ್ರಭಾವಗಳು ಸಹ ಕಡಿಮೆಯಾಗುವುದು. ಇನ್ನು ಏಳನೇದಾಗಿ ಹವಳ. ಹವಳದ ಧಾರಣೆಯಿಂದ ನಿಮ್ಮ ಕುಂಡಲಿಯಲ್ಲಿ ಬುಧಗ್ರಹದ ಸ್ಥಾನವು ಬಲವಾಗಿರುತ್ತದೆ. ಬುಧಗ್ರಹವು ಜ್ಞಾನ, ಬುದ್ಧಿವಂತಿಕೆ ಮತ್ತು ಕೆಲಸದ ಕೌಶಲ್ಯಗಳಿಗೆ ಸಂಬಂಧಿಸಿದೆ. ಬುಧಗ್ರಹವು ನಿಮ್ಮ ಕುಂಡಲಿಯಲ್ಲಿ ದುರ್ಬಲವಾಗಿದ್ದರೆ ಮದುವೆಯಲ್ಲಿ ವಿಳಂಬವಾಗಬಹುದು. ಆದರೆ ಹವಳವನ್ನು ಧರಿಸುವುದರಿಂದ ಈ ಸಮಸ್ಯೆಗಳು ದೂರವಾಗುತ್ತವೆ. ನೀವು ಯಾವುದೇ ರತ್ನ ಅಥವಾ ಮುತ್ತು ಧರಿಸುವ ಮೊದಲು ಉತ್ತಮ ಜ್ಯೋತಿಷ್ಯ ತಜ್ಞರನ್ನು ಸಂಪರ್ಕಿಸಿ. ಒಂದೇ ರಾಶಿ ಚಕ್ರದವರಾದರೂ ಜನರ ಗ್ರಹ ಸ್ಥಿತಿ ಒಂದೇ ಆಗಿರುವುದಿಲ್ಲ. ಎಲ್ಲರ ಜಾತಕವೂ ಬದಲಾಗುತ್ತದೆ. ರತ್ನದ ಕಲ್ಲು ಧರಿಸುವುದಾದರೆ ರಾಶಿಚಕ್ರ ಚಿಹ್ನೆ ಹಾಗೂ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯು ಪ್ರಮುಖವಾಗಿರುತ್ತದೆ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.